ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಕ್ತಿಯ ನಿಮ್ಮ ಪ್ರೀತಿ ವಿಚಾರದಲ್ಲಿ ಮುಂದೆ ನಿರ್ಧಾರ ಅಂತಕ್ಕಂಥದ್ದು ಏನು ಮಾಡಲಿದ್ದಾರೆ ನಿಮ್ಮ ವ್ಯಕ್ತಿ. ಸೊ ಅವ್ರ ಮನಸ್ಸಿನಲ್ಲಿ ಕರೆಂಟ್ಲಿ ಏನು ಓಡ್ತಾ ಇದೆ, ಯಾವ ರೀತಿ ನಿರ್ಧಾರ ಮಾಡ್ಬೋದು. ಸೊ ಯಾರೆಲ್ಲ ನೋ ಕಮ್ಯುನಿಕೇಷನ್ ಝೋನಲ್ಲಿ ಇದ್ದೀರಾ, ಅಥವಾ ಅವರ ಒಂದು ಟೆಕ್ಸ್ಟ್ ಮೆಸೇಜ್ ಕಾಲ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಖಂಡಿತ ನಿಮಗೆ ಇದು ತುಂಬಾ ರೆಸೊನೇಟ್ ಆಗುತ್ತೆ. ತುಂಬ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತಕ್ಕಂಥದ್ದು ಯೂನಿವರ್ಸ್ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಖಂಡಿತ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಸೊ ಎಸ್, ಇವತ್ತು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ. ಸೊ ನೀವು ನೋಡ್ತಿರ್ಬೋದು, ನನ್ನ ಎದುರುಗಡೆ ಎರಡು ಕಾರ್ಡ್ ಪೈಲ್ಸ್ ಇದೆ. ಸೊ ಒಂದು ಬಂದುಬಿಟ್ಟು ಗ್ರೀನ್ ಅವೆಂಚುರಿ, ನಾನು ಇನ್ನೊಂದು ಬಂದು ಟೈಗರ್ ಐ ಸ್ಟೋನನ್ನು ನಾನು ಕೊಟ್ಟಿದ್ದೀನಿ. ಸೊ ಈ ಎರಡರಲ್ಲಿ ನಿಮ್ಗೆ ಯಾವುದು ತುಂಬ ರೆಸೊನೇಟ್ ಆಗುತ್ತೆ, ಅಥವಾ ಯಾವ ಕಾರ್ಡ್ ಡೆಕ್ ನಿಮಗೆ ರೆಸೊನೇಟ್ ಆಗುತ್ತೆ, ಕಣ್ಮುಚ್ಕೊಂಡು ಯೂನಿವರ್ಸಲ್ಲಿ ಮೂರು ಸಲ ಪ್ರಾರ್ಥನೆಯನ್ನು ಮಾಡಿಕೊಂಡು ಇಮಿಡಿಯೇಟಾಗಿ ನಿಮ್ಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಆ ಡೆಕ್ಕನ್ನು ನೀವು ಚೂಸ್ ಮಾಡ್ಬೋದು. ಸೊ ನಿಮಗೆ ಯಾವ ಇನ್ಫಾರ್ಮೇಷನ್ ಯೂನಿವರ್ಸ್ ಕಡೆಯಿಂದ ನಿಮಗೆ ತಲುಪಬೇಕು ಅಂತ ಇರುತ್ತೆ, ಆ ಡೆಕ್ಕಿಂದಲೇ ನಿಮಗೆ ಅದು ಖಂಡಿತವಾಗ್ಲೂ ತಲುಪತ್ತೆ, ನಂಬಿಕೆಯನ್ನು ಇಡಿ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ಕನ್ಸಿಡರ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಸಹ ಇಲ್ಲಿದೆ, ಲಿಂಕನ್ನು ಕೊಟ್ಟಿರ್ತೀನಿ, ದಯವಿಟ್ಟು ಅದನ್ನು ಸಹ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ಕಾರ್ಡ್ ಡೆಕ್ಕನ್ನು ನೋಡ್ತಾ ನಿಮ್ಮ ಪರ್ಸನ್ ಹೆಸರೇನಿದೆ, ಯಾರಿಗೋಸ್ಕರ ಈ ವಿಡಿಯೋ ನೋಡ್ತಾ ಇದ್ದೀರಾ, ಮೂರು ಬಾರಿ ಹೇಳ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಯೂನಿವರ್ಸನ್ನು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಕಾಳಿ ಮಹಾಕಾಳಿ ಕಾಳಿಗೆ ಪರಮೇಶ್ವರಿ ಸರ್ವಾನಂದಕರಿ ದೇವಿ ನಾರಾಯಣಿ ನಮಸ್ತೆ. ನೋಡೋಣ ಅವರ ಮುಂದಿನ ನಿರ್ಧಾರ ಯಾವ ರೀತಿ ಇದೆ, ಯಾವ ರೀತಿ ಆಗ್ತಾ ಇದೆ, ಯಾವ ನಿರ್ಧಾರವನ್ನು ಅವರು ಕೈಗೊಳ್ಳಲಿದ್ದಾರೆ ನಿಮ್ಮ ಒಂದು ಪ್ರೀತಿಯ ವಿಚಾರವಾಗಿ ಅನ್ನೋದನ್ನು ನೋಡೋಣ. ಓಕೆ, ಸೊ ವಿ ಹ್ಯಾವ್ ದ ನೈಟ್ ಆಫ್ ಪೆಂಟಿಕಲ್ಸ್. ಓಕೆ, ಎನರ್ಜೀಸ್ ಬರ್ತಾ ಇದೆ. ಓಕೆ, ಎಂಪರರ್ ಕಾರ್ಡ್ ಆ್ಯಂಡ್ ನೈನ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಓಕೆ, ಡು ವಿ ಹ್ಯಾವ್ ಎನಿ ಮೋರ್ ಮೆಸೇಜಸ್ ಯುವರ್ ಯೂನಿವರ್ಸ್? ಏನಾದರೂ ಮೆಸೇಜಸ್ ಇದೆಯಾ ನಮ್ಮ ಯೂವರ್ಸ್ಗೆ ಟೈಮ್ಟು ತಿಳಿಸಿ. ಎಸ್, ವಿ ಹ್ಯಾವ್ ಇಟ್. ಓಕೆ, ಸೊ ದೀಸ್ ಆರ್ ದ ಎನರ್ಜೀಸ್ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದ್ರೆ ವಿ ಹ್ಯಾವ್ ದ ಪೆಂಟಿಕಲ್ ಕಾರ್ಡ್ ಅಂತ ಹೇಳ್ಬೋದು. ಸೊ ಏನಪ್ಪ ಈ ಒಂದು ವಿಚಾರ ಅಂತ ನೋಡೋದಾದ್ರೆ ಅವರ ನಿರ್ಧಾರ. ಸಿ, ನಿಮ್ಮ ಒಂದು ಪರ್ಸನ್ ಜಾಬ್ಗೋಸ್ಕರ ತುಂಬಾ ಒಂದು ಹಣಕಾಸಿನ ವಿಚಾರ ರಿಲೇಟೆಡ್ ಒಂದು ಆಪರ್ಚುನಿಟಿಗೋಸ್ಕರ ತುಂಬ ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಇಲ್ಲಿ ಹೇಳಬಹುದು. ಅಂದರೆ ಇಲ್ಲಿ ಮೋಸ್ಟ್ ಆಫ್ ದೆಮ್ ನನಗನ್ಸೋ ಪ್ರಕಾರ ಗೌರ್ಮೆಂಟ್ ಜಾಬ್ಗೆ ಅಥವಾ ಯಾವುದಾದ್ರು ಒಂದು ಒಳ್ಳೆ ಸ್ಟೇಬಲ್ ಇರುವಂತಹ ಒಂದು ಒಳ್ಳೆ ಸಂಬಳ ಸಿಗುವಂತಹ ಒಂದು ಜಾಬ್ ಸಿಗಲಿ, ತದನಂತರ ನಾನು ಮದುವೆ ಅಥವಾ ಇನ್ನೇನಾದ್ರು ಕಮಿಟ್ಮೆಂಟ್ ಅಂತಕ್ಕಂಥದ್ದು ಕೊಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಅಂತಲೇ ಹೇಳಬಹುದು. ಆ್ಯಂಡ್ ನಿಮ್ಮ ಒಂದು ಪರ್ಸನ್ಗೆ ಫ್ಯೂಚರ್ ಬಗ್ಗೆ ತುಂಬಾ ಒಂದು ಕನಸುಗಳನ್ನು ಕಟ್ಕೊಂಡಿದ್ದಾರೆ. ನಾನು ಓಕೆ, ಲೈಫಲ್ಲಿ ಈ ಥರ ಎಲ್ಲ ಅಚೀವ್ ಮಾಡಬೇಕು, ಏನೋ ನಾಲ್ಕು ಜನರ ಮುಂದೆ ಚೆನ್ನಾಗಿ ಬದುಕಬೇಕು, ನಾನು ಫಿನಾನ್ಷಿಯಲಿ ನಾನು ತುಂಬಾ ಸ್ಟೇಬಲ್ ಆಗಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳಂತಕ್ಕಂಥದ್ದು ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಅದಕ್ಕೋಸ್ಕರ ಅವರು ಎಷ್ಟು ತಮ್ಮ ಮನಸ್ಸನ್ನು ಕಲ್ಲು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಯಾವುದೇ ಆ ಒಂದು ಮನಸ್ಸಿನಲ್ಲಿ ಯಾವುದೇ ರೀತಿ ಪ್ರೀತಿಗೆ ಒಂದು ಎಮೋಷನ್ಸ್ಗೆ ಒಂದು ಫೀಲಿಂಗ್ಸ್ಗೆ ಜಾಗನೇ ಇಲ್ಲದೆ ಇರೋ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಇಲ್ಲ, ನನ್ನ ಗುರಿ ಏನು, ನಾನು ಓದಬೇಕು, ನಾನು ಕಷ್ಟಪಡಬೇಕು. ಯಾಕಂದರೆ ಎ ಸಿ, ಇವರು ಆಲ್ರೆಡಿ ತುಂಬ ಕಷ್ಟಗಳನ್ನು ನೋಡಿ ಬಂದಿರತಕ್ಕಂಥವ್ರು. ಇವರು ಇವ್ರಿಗೆ ಜೀವನ ಏನು, ಜನಗಳು ದುಡ್ಡಿದ್ದಾಗ ಯಾವ ಥರ ಟ್ರೀಟ್ ಮಾಡ್ತಾರೆ, ದುಡ್ಡು ಇಲ್ಲದೆ ಇದ್ದಾಗ ಯಾವ ಥರ ಟ್ರೀಟ್ ಮಾಡ್ತಾರೆ, ಅವ್ರ ಫ್ಯಾಮಿಲಿ ಎಸ್ಪೆಷಲಿ ತುಂಬಾ ಅನುಭವಿಸಿದ್ದಾರೆ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ಇವಾಗಾದರೂ ನಾನು ನನ್ನ ಒಂದು ಫ್ಯಾಮಿಲಿಗೆ ಏನಾದರೂ ಮಾಡಬೇಕು, ನನ್ನ ಲೈಫನ್ನು ನಾನು ಬದಲಾವಣೆ ಮಾಡ್ಕೋಬೇಕು, ಹೀಗೆ ಇದ್ದರೆ ನನ್ನ ಲೈಫ್ ಆಗೋದಿಲ್ಲ, ನನ್ನನ್ನು ನಂಬಿ ಬಂದವ್ರನ್ನ ಸಹ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಸೊ ಈ ಥರ ಒಂದು ಎನರ್ಜೀಸ್ ಅಂದರೆ ಒಂಥರ ಛಲ ಅಂತಕ್ಕಂಥದ್ದು, ಆ ಫೈಯರಿ ಎಲಿಮೆಂಟ್ ಏನಿದೆಯಲ್ಲ ಅದು ತುಂಬ ಕಾಣಿಸ್ತಾ ಇದೆ. ಸೊ ಇಲ್ಲಿ ಬಹುಶಃ ಡೇಟ್ ಆಫ್ ಬರ್ತ್ ನಂಬರ್ 2 ಆಗಿರ್ಬೋದು, 4 ಆಗಿರ್ಬೋದು, 9 3 1 ಆಗಿರ್ಬೋದು, ಈ ಥರ 13 ಆಗಿರ್ಬೋದು. ಸೊ ಈ ಥರ ನಂಬರ್ಸ್ನ ನಾನು ಇಲ್ಲಿ ತುಂಬ ನೋಡ್ತಾನೆ. ನಿಮ್ಮ ವ್ಯಕ್ತಿಯ ಒಂದು ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಇಷ್ಟು ನಂಬರ್ಸಲ್ಲಿ ತುಂಬ ಇದೆ ಅಂತ ನನಗಿಲ್ಲಿ ಎನರ್ಜೀಸ್ ಬರ್ತಾ ಇದೆ.
ಆ್ಯಂಡ್ ನಿಮ್ಮ ಪರ್ಸನ್ ಹೇಳಬೇಕು ಅಂತಂದರೆ ಫ್ಯಾಮಿಲಿ ಜೊತೆ ಸಹ ನಿಮ್ಮ ಬಗ್ಗೆ ತುಂಬ ಡಿಸ್ಕಷನ್ ಅಂತಕ್ಕಂಥದ್ದು ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಇಲ್ಲ, ನನಗೆ ಒಂದು ಒಳ್ಳೆಯ ಪೊಸಿಷನ್ಗೆ ಹೋಗೋವರೆಗೂ ನಾನು ಯಾವುದೇ ನಿರ್ಧಾರವನ್ನು ಮಾಡಲ್ಲ, ದಯವಿಟ್ಟು ನನಗೆ ಈ ಒಂದು ವಿಚಾರವಾಗಿ ಮದುವೆ ಆಗಿರ್ಬೋದು ರಿಲೇಷನ್ಶಿಪ್ ವಿಚಾರವಾಗಿ ಏನು ಮಾತಾಡ್ಲಿಕ್ಕೆ ಹೋಗಬೇಡಿ ನಾನೊಂದು ಹಂತ ತಲುಪೋವರೆಗೂ ಅಂತ ಅವರೇ ಒಂದು ರೀತಿ ಹೇಳ್ಕೊಳ್ಳೋ ಥರ ಡಿಸ್ಕಷನ್ ಅಂತಕ್ಕಂಥದ್ದು ಇಲ್ಲಿ ನಡೀತಾ ಇದೆ. ಬಟ್ ಖಂಡಿತ ಇವರಿಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಅಂತಕ್ಕಂಥದ್ದು ಸಿಗ್ತಾ ಇದೆ. ಜಾಬ್ ವೈಸ್, ಪ್ರೀತಿ ವೈಸ್ ಎಲ್ಲ ಒಂದು ರೀತಿ ಸರಿ ಹೋಗುವಂಥ ಒಂದೆಲ್ಲ ಒಂದು ಅವಕಾಶಗಳಂತಕ್ಕಂಥದ್ದು ಇವರ ಲೈಫಲ್ಲಿ ಖಂಡಿತ ನೆರವೇರುತ್ತೆ ಅಂತ ಹೇಳ್ಬೋದು. ಸೊ ನೀವು ಯಾವ ನಿರ್ಧಾರ ಮಾಡ್ತಾರೆ ಅಂದರೆ ತುಂಬ ಪಾಸಿಟಿವ್ ನಿರ್ಧಾರನೇ ಮಾಡ್ತಾರೆ ನಿಮ್ಮ ಪರ್ಸನ್ ಲೈಫಲ್ಲಿ, ಫ್ಯೂಚರಲ್ಲಿ ಅಂತ ಹೇಳ್ಬೋದು. ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರವಾಗಿ. ನಿಮಗೆ ಯಾವ ಗೈಡೆನ್ಸ್ ಇದೆ, ನೀವು ವೇಟ್ ಮಾಡ್ಬೋದಾ ಈ ಪರ್ಸನ್ಗೋಸ್ಕರ, ಯಾವ ಥರ ಎನರ್ಜೀಸ್ ಇದೆ ಫ್ಯೂಚರಲ್ಲಿ? ಓಕೆ, ನಾಟ್ ದ ರೈಟ್ ಟೈಮ್ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಓಕೆ ಫೈನ್, ಬಿಕಾಸ್ ನಾನು ಹೇಳ್ದಂಗೆ ಅವ್ರಿಗೆ ಆಲ್ರೆಡಿ ತುಂಬ ಪ್ರಾಬ್ಲಮ್ಸ್ ಇದೆ. ಓಕೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತಲೂ ಟೈಮಿಂಗು ಹೇಳ್ತಾ ಇದ್ದಾರೆ ಏಂಜಲ್ಸು. ಇನ್ನೇನಾದರೂ ಇದೆಯಾ? ಓಕೆ, ಬಿಹೈಂಡ್ ದಿಸ್ ಕಾರ್ಡ್ ಇಟ್ಸ್ ಅಪ್ ಟು ಯು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಏಂಜಲ್ಸ್ ನಿಮಗೆ ಬಿಟ್ಬಿಡ್ತಾ ಇದ್ದಾರೆ ನಿರ್ಧಾರ ಮಾಡಲಿಕ್ಕೆ. ಸೊ ನೀವು ತಾಳ್ಮೆಯಿಂದ ವೆಯ್ಟ್ ಮಾಡಿ, ನಂಬಿಕೆಯಿಂದ ವೆಯ್ಟ್ ಮಾಡಿದ್ರೆ ಖಂಡಿತ ಆಗುತ್ತೆ. ಬಟ್ ಇವಾಗಂತೂ ಯಾವುದೇ ನಿರ್ಧಾರ ಮಾಡೋಕ್ಕೆ ಹೋಗಬೇಡಿ, ಇವಾಗ ಸರಿಯಾದ ಸಮಯ ಅಲ್ಲ. ಬಿಕಾಸ್ ಅವರು ಅವ್ರದೇ ಆದ ಒಂದು ಚಿಂತೆಯಲ್ಲಿದ್ದಾರೆ. ಆ್ಯಂಡ್ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ಕೆಲವೇ ತಿಂಗಳಲ್ಲಿ ನಿಮಗೆ ಒಂದು 3 ತಿಂಗಳು, ನಿಯರ್ ಫ್ಯೂಚರ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಯಾವಾಗ್ಲೂ. ಸೊ 3 ತಿಂಗಳು ಒಳಗಡೆ ನಿಮಗೆ ಒಂದು ರೀತಿ ಒಂದು ಪಾಸಿಟಿವ್ ನ್ಯೂಸ್ ಅಂತಕ್ಕಂಥದ್ದು ಈ ಪರ್ಸನ್ ಕಡೆಯಿಂದ ಬರ್ತಾರೆ. ಯಾಕಂದರೆ ಇವರ ನಿಯರ್ ಫ್ಯೂಚರಲ್ಲಿ ಕೆಲವೊಂದು ಕೆಲಸಗಳು ಏನು ಇಷ್ಟು ದಿವಸ ಪೆಂಡಿಂಗ್ ಇದೆ ಅದು ನೆರವೇರ್ತಾ ಇದೆ, ಅದು ಒಂದು ದಾರಿ ಅಂತಕ್ಕಂಥದ್ದು ತಲುಪ್ತಾ ಇದೆ. ಸೊ ಆ ಖುಷಿಗೆ ಮತ್ತೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸಿ ತಮ್ಮ ಒಂದು ಫೀಲಿಂಗ್ಸನ್ನು ಹೇಳ್ಕೊಳ್ಳೋಂಥ ಎಲ್ಲ ಸಾಧ್ಯತೆಯೂ ಇದೆ. ಸೊ ಖಂಡಿತವಾಗ್ಲೂ ವೆಯ್ಟ್ ಮಾಡ್ಬೋದು, ಅದು ಒಳ್ಳೆಯ ನಿರ್ಧಾರ ಮಾಡ್ತಾರೆ. ಇಟ್ಸ್ ಫ್ಯಾಂಟಾಸ್ಟಿಕ್ ರೀಡಿಂಗ್. ನೋಡೋಣ ಯಾರೆಲ್ಲ ಈ ಒಂದು ಟೈಗರ್ ಐನ ಚೂಸ್ ಮಾಡಿದ್ದೀರಾ. ಓಕೆ, ಟೈಗರ್ ಐನ ಚೂಸ್ ಮಾಡಿ ಅಥವಾ ಟೆಕ್ಕನ್ನು ಚೂಸ್ ಮಾಡಿದ್ದೀರಾ, ನಿಮ್ಮ ವ್ಯಕ್ತಿಯ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ 3 ಬಾರಿ ಕಾರ್ಡ್ ಡೆಕ್ಕನ್ನು ನೋಡ್ಕೋತಾ ಹೇಳಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ. ಓಂ ಕಾಳಿ ಮಹಾಕಾಳಿ ಕಾಳಿಕೆ ಪರಮೇಶ್ವರಿ ಸರ್ವಾನಂದ ಕರೆಯ ದೇವಿ ನಾರಾಯಣಿ ನಮಸ್ತುತೆ. ಸೊ ನೋಡೋಣ ನಿಮ್ಮ ಒಂದು ವ್ಯಕ್ತಿಯ ನಿರ್ಧಾರ ಫ್ಯೂಚರಲ್ಲಿ ಯಾವ ರೀತಿ ಇರುತ್ತೆ, ವ್ಯಕ್ತಿಯ ನಿರ್ಧಾರ ಯಾವ ರೀತಿ ಇರುತ್ತೆ. ಓಕೆ, ತುಂಬ ಬೇಗನೆ ಎನರ್ಜೀಸ್ ಬಂದಿದೆ. ಸೊ ವಿ ಹ್ಯಾವ್ ಸೋ ಮೆನಿ ಎನರ್ಜೀಸ್ ಗೈಸ್ ಫ್ರಮ್ ದ ಯೂನಿವರ್ಸ್, ನಿಮಗಾಗಿ ಯೂನಿವರ್ಸ್ ಕಡೆಯಿಂದ. ಸೊ ಥ್ಯಾಂಕ್ ಯು ಹೇಳಿ. ನೋಡೋಣ ಒಂದೊಂದೇ ಯಾವ ರೀತಿ ಎನರ್ಜೀಸ್ ನಮ್ಮ ಯೂನಿವರ್ಸ್ ಕಡೆಯಿಂದ ಬರ್ತಾ. ಸೊ ಹ್ಯಾವ್ ನೈಟ್ ಆಫ್ ಬ್ಯಾಂಡ್ಸ್ ಎನರ್ಜೀಸ್ ಬರ್ತಾ ಇದೆ. ಓಕೆ, ಜಜ್ಮೆಂಟ್ ಕಾರ್ಡ್ ಆ್ಯಂಡ್ ವಿ ಹ್ಯಾವ್ ದೀಸ್ ಎನರ್ಜೀಸ್. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದ್ರೆ 3 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ, ಸಿ ನಿಮ್ಮ ಒಂದು ವ್ಯಕ್ತಿಯ ಲೈಫಲ್ಲಿ ಸ್ವಲ್ಪ ತುಂಬ ಲೈಟಾಗಿ ತೊಗೋತಾ ಇದ್ದಾರೆ ನಿಮ್ಮ ಒಂದು ರಿಲೇಷನ್ಶಿಪ್ ಅಂತ ಇಲ್ಲಿ ತುಂಬಾ ಕಾಣಿಸ್ತಾ ಇದೆ. ಯಾಕಂದರೆ ಸಿ ಮೊದಲನೇದಾಗಿ ನಿಮ್ಮ ವ್ಯಕ್ತಿ ಸೀರಿಯಸ್ ಆಗಿಲ್ಲ ಲೈಫಲ್ಲಿ. ಓಕೆ, ಅವರಿಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ ಲೈಫಲ್ಲಿ ಹೇಳಬೇಕು ಅಂದರೆ, ಬರ್ಡನ್ ಇದೆ, ಪ್ರೆಷರ್ ಇದೆ, ಮನೆ ಕಡೆಯಿಂದ ಪ್ರೆಷರ್ ಇದೆ, ಅವ್ರ ತಂದೆ ಕಡೆಯಿಂದ ಎಸ್ಪೆಷಲಿ, ಕೆಲವ್ರಿಗೆ ತಂದೆ ಫಿಗರ್ ಯಾರು ಇರ್ತಾರೆ ಅವ್ರ ಕಡೆಯಿಂದ ಸಹ ತುಂಬ ಪ್ರೆಷರ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ತುಂಬ ಓವರ್ ಥಿಂಕ್ ಮಾಡ್ತಾರೆ ನಿಮ್ಮ ಪರ್ಸನ್. ಒಮ್ಮೆ ನಿಮ್ಗೆ ಹೇಗನ್ಸುತ್ತೆ ಅಂದರೆ, ಪರ್ಸನ್ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಕೆಲವೊಮ್ಮೆ ಅಂತೂ ತುಂಬ ನೀವು ಯಾರು ಗೊತ್ತೇ ಇಲ್ವೇನೋ ಅನ್ನೋ ರೀತಿ ಸಹ ಮಾಡಿಸ್ತಾರೆ. ಯಾಕಂದರೆ ಅವ್ರಿಗೆ ಸಿ ಫಸ್ಟ್ ಆಫ್ ಆಲ್ ಅವರು ನಿಮಗೆ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಇನ್ನೂ ಕೊಟ್ಟಿಲ್ಲ. ಸೊ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ, ಇಲ್ಲಾಂದರೆ ನಿಮ್ಮನ್ನು ತುಂಬ ಒಂದು ರೀತಿ ಇಲ್ಲ ವೆಯ್ಟ್ ಮಾಡೋಣ, ನಾನಿನ್ನೂ ನನಗೆ ಆ ಸೀರಿಯಸ್ನೆಸ್ ಅಂತಕ್ಕಂಥದ್ದು ಇವ್ರು ತೋರಿಸ್ತಾ ಇಲ್ಲ. ಓಕೆ, ಆ್ಯಂಡ್ ನೀವು ಎಷ್ಟೋ ಸಲ ಚಾನ್ಸ್ ಕೇಳ್ಕೊಂಡು ಹೋಗಿದ್ದೀರಾ ಈ ವ್ಯಕ್ತಿಯೊಂದಿಗೆ, ಓಕೆ ಮನೇಲಿ ಮಾತಾಡೋಣ ಅಥವಾ ಇನ್ನಾದರೂ ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋಣ ಅಂತ ನೀವು ಎಷ್ಟೇ ಸರಿ ಕೇಳಿದ್ರು ಅವ್ರ ಆನ್ಸರ್ ಬಂದು ನೋ ಅಂತಲೇ ಹೇಳಿರ್ತಾರೆ, ಇಲ್ಲ ಏನು ಅರ್ಜೆಂಟ್ ಇದೆ ನೋಡೋಣ ಮಾಡೋಣ. ಸೊ ಈ ಥರ ತುಂಬ ಪೋಸ್ಟ್ಪೋನ್ ಮಾಡ್ತಾರೆ. ಆ್ಯಂಡ್ ನೀವೇನಾದ್ರೂ ತುಂಬ ಫೋರ್ಸ್ ಮಾಡೋದಕ್ಕೆ ಹೋದರೆ ತುಂಬ ಸಿಟ್ಟಿಗೆ ಇರ್ತಾರೆ. ಆ್ಯಂಡ್ ಇವ್ರನ್ನ ಕಂಟ್ರೋಲ್ ಇವ್ರಿಗೆ ಹೇಗಂದರೆ ತುಂಬ ವೈಲ್ಡ್ ಇದ್ದಾರೆ ಅಂತ ಹೇಳ್ಬೋದು. ಒಮ್ಮೆ ಸಿಟ್ಟಿಗೆ ಏರಿದ್ರೆ ಏನೇ ಆಗಲಿ ಇವ್ರು ಕಂಟ್ರೋಲ್ಗೆ ಸಿಗೋದಿಲ್ಲ, ಭಯ ಸಹ ನಿಮಗೆ ತುಂಬಾ ಇದೆ ಇಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಇವ್ರಿಗೆ ಹೇಗಪ್ಪ ಅಂದರೆ ಜೀವನದಲ್ಲಿ ಏನು ಮಾಡಬೇಕು, ಯಾವ ದಾರಿಯನ್ನು ನಾನು ತೊಗೋಬೇಕು ಅನ್ನೋ ಒಂದು ಇನ್ನೂ ಆ ಕಲ್ಪನೆಯೇ ಇಲ್ಲ.
ಸಿ ಫಸ್ಟ್ ಆಫ್ ಆಲ್ ಸೀರಿಯಸ್ ನನ್ನ ಫ್ರೆಂಡ್ಸ್ ಪಾರ್ಟಿ ಸೆಲೆಬ್ರೇಷನ್ ಅಂತಕ್ಕಂಥದ್ರಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಕೆಲವರ ವಿಚಾರದಲ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಸಹ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಅವರಿಂದ ಸಹ ಇನ್ಫ್ಲೂಯೆನ್ಸ್ ಆಗಿ ಇವರು ಈ ಥರ ನಿರ್ಧಾರಗಳನ್ನು ಮಾಡುವಂಥ ಒಂದು ಸಂದರ್ಭಗಳು ಸಹ ಇದೆ. ಬಟ್ ಏನಪ್ಪ ಅಂದರೆ ತುಂಬ ಹೇಳ್ತಾರಲ್ಲ, ಏನಿಲ್ಲ ಅಂದ್ರೂ ಜಂಬಕ್ಕೆ ಮಾತ್ರ ಕಮ್ಮಿ ಇಲ್ಲ ಅಂತ. ಸೊ ಆ ಥರ ಒಂದು ಸಿಚುವೇಶನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಅದಷ್ಟು ಒಳ್ಳೇದಲ್ಲ, ನಿಮ್ಮ ವ್ಯಕ್ತಿನ ಅವರ ಒಂದು ಮೈಂಡ್ ಸೆಟ್ನ ಬದಲಾವಣೆ ಮಾಡ್ಕೋಬೇಕು. ಇಲ್ಲಾಂದರೆ ಒಂದು ರೀತಿ ಹೇಳಬೇಕಂದ್ರೆ ಅವ್ರ ಲೈಫಲ್ಲಿ ಯಾವುದೇ ಒಂದು ಸಕ್ಸಸ್ಸನ್ನು ಅವ್ರು ನೋಡ್ಲಿಕ್ಕಾಗಲ್ಲ ಇದೇ ಥರ ಮೈಂಡ್ ಸೆಟ್ ಇಟ್ಕೊಂಡಿದ್ರೆ. ಓಕೆ, ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಫ್ಯೂಚರಲ್ಲಿ ಏನಾಗುತ್ತೆ ಅವರ ನಿರ್ಧಾರ ಅಂತ. ಓಕೆ, ಯು ಆರ್ ರೆಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಕಡೆಯಿಂದ ಯಾವುದೇ ಒಂದು ಆ್ಯಕ್ಷನ್ ಬೇಕಿಲ್ಲ, ಯಾಕಂದರೆ ನೀವು ಆಲ್ರೆಡಿ ಏನೇನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ, 100% ಎಫರ್ಟ್ ಅಂತಕ್ಕಂಥದ್ದು ನಿಮ್ಮ ಕಡೆಯಿಂದ ಇದೆ. ಸೊ ಯು ಆರ್ ರೆಡಿ. ಓಕೆ, ವಾಟ್ ಎಲ್ಸ್? ಓಕೆ, ದ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ನಾನು ಹೇಳಿದ್ನಲ್ಲ, ಅವ್ರ ಮೈಂಡ್ ಸೆಟ್ ಚೇಂಜ್ ಆಗಬೇಕು, ಇದೇ ರೀತಿ ಇದ್ದರೆ ಇವ್ರಿಗೆ ವರ್ಕೌಟ್ ಆಗಲ್ಲ ಅಂತ. ಸೊ ಚೇಂಜ್ ಆಗುತ್ತೆ ಅಂತ ಏಂಜಲ್ಸ್ ಹೇಳ್ತಾರೆ. ಏನು ಸಿಚುವೇಶನ್ ಇದೆ ಅದು ಇಂಪ್ರೂವ್ ಆಗ್ತಾ ಇದೆ ಫ್ಯೂಚರಲ್ಲಿ. ಸೊ ಫ್ಯೂಚರ್ ಅಂತ ಹೇಳಿದಾಗ ಗೈಸ್, 3 months ನಾನು ಇಯರ್ ಫ್ಯೂಚರ್ ಬಗ್ಗೆ ಮಾತ್ರ ಹೇಳೋದು. ಸೊ 3 months ಎನರ್ಜೀಸ್ನ ನೀವು ಕನ್ಸಿಡರ್ ಮಾಡ್ಬೋದು ಇನ್ ಜನರಲ್. ಸೊ ಇನ್ನೇನಾದರೂ ಮೆಸೇಜಸ್ ಇದೆಯಾ ಏಂಜಲ್ಸ್, ನಮ್ಮ ವೀಕ್ಷಕರಿಗೆ ಇನ್ನೇನಾದರೂ ಇದೆಯಾ? ಓಕೆ, ಸೊ ಅಂದಾಯಿಸಿ ಅಂತ ಹೇಳ್ತಿದ್ದಾರೆ. ಸೊ ನೀವೇನು ಏನೋ ಡ್ರೀಮ್ಸ್ ಕಂಡಿದ್ರಿ ಈ ಒಂದು ಪರ್ಸನ್ ಬಗ್ಗೆ, ಓಕೆ, ಇದೆಲ್ಲವೂ ಈಡೇರ್ತಾ ಇದೆ. ಬಟ್ ಏನಂದರೆ ನೀವು ಅಂದ್ಕೊಂಡಂಗೆ ಆಗದೇ ಇರಬಹುದು, ಬಟ್ ಒಂದು ರೇಂಜಿಗಂತೂ ಇದು ಆಗುತ್ತೆ. ಸೊ 100% ಬದಲಾವಣೆ ಇಲ್ಲ. ಸಿ ಇವ್ರು ಹೇಳಿರೋ ಪ್ರಕಾರ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ, ಬಟ್ 100% ಬದಲಾವಣೆ ಕಾಣಲ್ಲ. ಮೇ ಬಿ ಒಂದು 50-60% ಬದಲಾವಣೆ ಆಗಿ ಈ ಪರ್ಸನ್ ಒಂದು ಏನೋ ಟ್ರ್ಯಾಕ್ಗಂತೂ ಬರ್ತಾರೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ಫೈನ್, ಅಟ್ಲೀಸ್ಟ್ ಅಷ್ಟು ಇಂಪ್ರೂವ್ಮೆಂಟ್ ಇದ್ರೆ ಏನಾದರೂ ಲೈಫಲ್ಲಿ ಅಚೀವ್ ಮಾಡೋದಕ್ಕೆ ಇಟ್ಸ್ ಅ ಗುಡ್ ಥಿಂಗ್ ಓನ್ಲಿ ಅಂತಲೇ ಹೇಳ್ತೀನಿ ನಾನು. ಓಕೆ, ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ರೀಡಿಂಗ್ ಅಕಾರ್ಡಿಂಗ್ ಟು ಮೀ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಆ್ಯಂಡ್ ಯಾರ ಜೊತೆ ಎಲ್ಲ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ ಅಥವಾ ಟ್ಯಾರೋ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ತುಂಬ ಥ್ಯಾಂಕ್ ಯು, ತುಂಬ ಎಷ್ಟೋ ಜನ ತುಂಬ ಗ್ರ್ಯಾಟಿಟ್ಯೂಡನ್ನು ಶೋ ಮಾಡ್ತೀರಾ ಕಮೆಂಟ್ ಸೆಕ್ಷನ್ನಲ್ಲಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್ ಅಂತ ತುಂಬ ಗ್ರ್ಯಾಟಿಟ್ಯೂಡನ್ನು ತಿಳಿಸ್ತೀರಾ. ಅದು ನೋಡಲಿಕ್ಕೆ ನನಗಂತೂ ಭಾಳ ಭಾಳ ಖುಷಿಯಾಗುತ್ತೆ. ಎಷ್ಟೋ ಜನ ತುಂಬ ಪ್ರೀತಿಯಿಂದ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡನ್ನು ತಿಳಿಸ್ತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ. ಸೊ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂತಿದ್ದೆ ನಿಮ್ಮೆಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.